ಅವ್ರಿಗೆ ಕಾಲಲ್ಲಿ ಒಂದು ಸಣ್ಣದು ಒಂದು ಇಸ್ಬು ಅಂತೀವಲ್ಲ ಅದಿತ್ತು. ಏನು ತೊಂದರೆ ಕೊಡ್ತಾ ಇರಲಿಲ್ಲ ಅದು. ಯಾವಾಗಲೂ ಅದು ಚಳಿಗಾಲದಲ್ಲಿ ಸ್ವಲ್ಪ ಬಾಧೆ ಕೊಡೋದು, ಅದಕ್ಕೆ ಯಾವಾಗಲೂ ಒಂದು ಬೆಟ್ನವೆಟ್ ಅಂತ ಒಂದು ಔಷಧಿ ಇಟ್ಕೊಂಡಿರೋರು, ಅದನ್ನು ಕಾಲಲ್ಲಿ ಸುಮ್ಮನೆ ಹಿಂಗೆ ಅಂತ ಬಳ್ಕೊಳೋರು, ಅದು ಹೋಗೋದು. ಅದಂತೂ ನಮಗೆ ಅವ್ರಿಗೆ ಎಂದೂ ತೊಂದರೆ ಕೊಟ್ಟಿದ್ದು ನಾನು ನೋಡಿಯೇ ಇಲ್ಲ. ಹಿಂಗೆ ಆಗ್ತಾ ಇರಬೇಕಾದ್ರೆ 2006 ಈ ಚೈನೀಸು ಕೆಲವು ಔಷಧಿಗಳನ್ನು ತಯಾರು ಮಾಡಿ ಬಿಟ್ಟರು ಬಜಾರ್ಗೆ. ಅದು ಅದು ಮಾಡಿಬಿಡುತ್ತೆ, ಇದು ಮಾಡಿಬಿಡುತ್ತೆ ಅಂತ ಅವೇನು ಸಿಕ್ಕಾಪಟ್ಟೆ ಅಡ್ವರ್ಟೈಸ್ ಮಾಡಿಕೊಂಡು ಅದನ್ನೆಲ್ಲ ಬಿಟ್ಟರು. ಆ ಔಷಧಿಗಳನ್ನು ಮಾರುವ ಏಜೆಂಟು ಒಬ್ಬ ಮೂಡಿಗೆರೆಯಲ್ಲಿ ಒಬ್ಬ ಆಚಾರಿ ಇದ್ದ. ನೀವು ಮೈಲಕ್ಕೂ ಓದಿದರೆ ನಿಮ್ಗೆ ಗೊತ್ತಾಗುತ್ತೆ ಈ ಥರ ಈ ಲೋಯರ್ ಸ್ಟಾರ್ಟ್ ಆದ ಗಿರಾಕಿಗಳೆಲ್ಲ ನಮ್ಮ ತೇಜಸ್ವಿಗೆ ತುಂಬ ಫ್ರೆಂಡ್ಸು. ಅವನೇನು ಮಾಡೋದ, ಸಾರ್ ಎಂಥ ಕಾಯಿಲೆಗಳಿದ್ದರೂ ಮಂಗ್ ಮಾಯ ಮಾಡಿಬಿಡ್ತಾರೆ ಸರ್ ಚೈನಾದವರು. ನಾನು ಹೋಗಿ ಒಂದು ಟ್ರೈನಿಂಗ್ ತೊಗೊಂಡು ಬಂದಿದ್ದೀನಿ, ಒಂದು ಆಯಿಲ್ ಇದೆ ಅದನ್ನು ಮೈಗೆ ಹಾಕಿ ಉಜ್ಜಿದರೆ ನವ ಯುವಕ ಆಗ್ಬಿಡ್ತೀರಿ ನೀವು ಅಂದ ಅವನು. ಲೈ ನವ ಯುವಕ ಪಾವಕ್ಕೆ ಯಾವನಿಗೆ ಬೇಕಲ್ಲ, ಕಾಲಾಗಿರು ಇಸ್ಬೋದ್ರೆ ಸಾಕು ಕಣಲೆ, ಏನೋ ನೀನು ಹೇಳೋದು ಅಂತ ಅಂದರು. ಅದನ್ನು ತೀಡ್ಬಿಟ್ರೆ ಹೊರಟೆ ಹೋಗುತ್ತೆ ಸರ್ ಅಂತ ಅಂದರು. ಆಯಿತು ಅದೇನು ನೋಡೋಣ ತಾಂಬಾರ ಅಂದರು. ಅದರ ಹೆಸರು ಗೂಸಾ ಆಯಿಲ್ ಅಂತ, ಗೂಸಾ ಆಯಿಲ್ ಅಂತ. ಅವನು ಅದನ್ನು ತಂದ, ತಂದು ಅದನ್ನು ಬಳಿಯೋದು ಇತ್ಯಾದಿಗಳದೇ ಒಂದು ಪ್ಯಾರಾಫೆರ್ನೇಲಿಯಾ ಇದೆ, ಹಿಂಗೆ ಬಳಿಬೇಕು ಹಿಂಗೆ ತೀಡಬೇಕು ಅಂತ. ಹಂಗೆ ಎಲ್ಲ ತೀಡಿಸ್ಕೊಂಡ್ರು. ಆದರೆ ಆಯಿಲ್ ಜೊತೆ ಬಂದಿರುವ ಬುಕ್ಲೆಟಲ್ಲಿ ಏನಿದೆ ಅಂದರೆ, ಇದನ್ನು ಬೇರೆ ನಮ್ಮ ಕೊಬ್ಬರಿ ಎಣ್ಣೆ ಇತ್ಯಾದಿಗಳಿರುತ್ತಲ್ಲ ಅದಕ್ಕೆ ಒಂದು 2 ಡ್ರಾಪ್ ಹಾಕಿ ಉಪಯೋಗಿಸ್ಬೇಕು ಅಂತಿದೆ. ಇವರು ಅದನ್ನು ಓದಿದ್ರು ಅಥವಾ ಆಚಾರ್ಯನೇ ಓದಿರಲಿಲ್ವೋ, ನೇರವಾಗಿ ಡೈರೆಕ್ಟ್ ಆ ಎಣ್ಣೆಯನ್ನೇ ಬಳಸಿ ಮೈಯೆಲ್ಲ ತೀಡಿದರು. ಆಮೇಲೆ ಅದರಲ್ಲಿ ಇನ್ನೂ ಒಂದಿದೆ, ನಿಮಗೆ ಯಾವುದಾದ್ರೂ ಚಿಕನ್ನಲ್ಲಿ ಗಾಯಗಳಿದ್ದರೆ ಆ ಗಾಯಗಳು ಓಪನ್ ಆಗ್ತದೆ ಗೊತ್ತಾಯಿದೆ, ಇಂಥವು ಏನೇನೋ ಕೊಟ್ಟಿದ್ದಾನೆ. ಅವನು ಬರೆದಿರೋದೆಲ್ಲ ಇವ್ರಿಗೆ ನಿಜ ಆಯಿತು. ಇವ್ರು ಚಿಕನ್ನಲ್ಲಿ ಬಿದ್ದು ಗಾಜು ತೊಡೆದು ಬಿದ್ದಿದ್ದು ಇಲ್ಲೆಲ್ಲ ಒಂದು ಗಾಯ ಆಯಿತು, ಅದು ಓಪನ್ ಆಯಿತು ಗೊತ್ತಾಯಿತೆ. ಆಮೇಲೆ ಅವರು 2 ಡ್ರಾಪಿನ ಬದಲು ಇವರು 100 ಡ್ರಾಪ್ಗಳನ್ನು ಮಾಡಿದರು, ಅದು ಓಪನ್ ಆಯಿತು. ಸೊ ನಿಧಾನವಾಗಿ ಏನಾಗೋಯಿತು ಇವರಿಗೆ, ಆ ಆಯಿಲ್ ಉಪಯೋಗಿಸಿದ್ದು ಇವರಿಗೆ ಅಲರ್ಜಿ ಆಯಿತು. ಅಲರ್ಜಿ ಆದ ತಕ್ಷಣವೇ ಏನಾಗೋಯಿತು ಇವರಿಗೆ, ಮೈಯೆಲ್ಲ ನೀರು ತುಂಬಕ್ಕೆ ಶುರುವಾಯಿತು. ಇಡೀ ದೇಹ ಗೊತ್ತಾಯ್ತೆ, ಕಾಲು ಮಾತ್ರ ಅಲ್ಲ ಇಡೀ ದೇಹ, ಅಂದರೆ ಪ್ರಧಾನವಾಗಿ ಕಾಲು. ಬೇರೆ ಎಲ್ಲ ಒಳಗೆಲ್ಲ ಏನಾಗುತ್ತೆ ನಮಗೆ ಗೊತ್ತಾಗಲ್ಲ ನೋಡಿ, ಅದು ಕೊನೆಯಲ್ಲಿ ಗೊತ್ತಾಯಿತು ಗೊತ್ತಾಯ್ತೆ. ಸರಿ ಕಾಲು ಒಂದು ರೀತಿ ಕಂಬಗಳ ರೀತಿ ಆಗೋಯಿತು, ಅವ್ರಿಗೆ ವೆಯ್ಟ್ ಇನ್ಕ್ರೀಸ್ ಆಯಿತು. ಆದರೂ ಈ ವಿಷಯಗಳನ್ನು ಯಾರಿಗೂ ಹೇಳ್ಕೊಳ್ಳೋ ಆಸಾಮಿ ಅಲ್ಲ ಅವರು, ತಾವೇ ತಮಗೆ ಗೊತ್ತಿದ್ದ ಕೆಲವು ಔಷಧಿಗಳನ್ನು ತಗೊಳೋದು, ಆಯುರ್ವೇದ ಮಾಡಿದ್ರೆ ಹೋಗುತ್ತಾ ಅಂತ ನೋಡೋದು, ಹೋಮಿಯೋಪತಿ ಮಾಡಿದರೆ ಹೋಗುತ್ತಾ ಅಂತ ನೋಡೋದು, ಹೀಗೆ ಪ್ರಯತ್ನ ಪಡ್ತಾಯಿದ್ರು. ಆಮೇಲೆ ಅವರ ಶ್ವಾಸಕೋಶದಲ್ಲೂ ನೀರು ತುಂಬುತ್ತಾ ಅವರ ವಾಯ್ಸು, ನಾನು ದಿನ ಅವ್ರ ಹತ್ರ ಮಾತಾಡ್ತಿರೇನಲ್ಲ, ಭಾಳ ಮೈಲ್ಡಾಗಿ ಕೇಳಿಸೋದು. ಕೆಲವು ಸಾರಿ ಅಂತ ಕೇಳಿಸ್ತಾನೇ ಇರಲಿಲ್ಲ, ಯಾಕ್ರಿ ಅಂತ. ನನಗೇನೋ ಕೊನೆಯಲ್ಲಿ ಒಂದು ದಿವಸ ಇವ್ರೇನೋ ಹೇಳ್ತಾ ಇಲ್ಲ ಅಂತ ಕಾಣುತ್ತೆ ಅಂಥೇಳಿ ಒಂದು ದಿವಸ ಬೆಳಿಗ್ಗೆ ಎದ್ದೋನೆ ನಾನು ಪದ್ಮ ಮೂಡಿಗೆರೆಗೆ ಹೋದ್ವಿ. ಹೋಗಿ ನೋಡಿದರೆ ಅವರ ಸ್ಥಿತಿ ತುಂಬ ಗಂಭೀರವಾಗಿತ್ತು. ಇಲ್ಲ ನೀವು ಈ ಕ್ಷಣ ನೀವು ಮೈಸೂರಿಗೆ ಬರಬೇಕು, ಇಲ್ಲ ಇಲ್ಲೇ ಚಿಕ್ಕಮಗಳೂರಿಗಾದರೂ ಯಾವುದಾದರೂ ಡಾಕ್ಟ್ರಿಗೆ ಹೋಗಿ ತೋರಿಸ್ಲೇಬೇಕು ಅಂಥೇಳಿ ಗಲಾಟೆ ಮಾಡಿದ್ವಿ. ಆಗ ಅವರು ಚಿಕ್ಕಮಗಳೂರಿಗೆ ಹೋಗಿ ಯಾರೋ ಕಾರ್ಡಿಯಾಲಜಿಸ್ಟು ಅವರು ಇವರೆಲ್ಲ ತೋರಿಸಿ ಎಲ್ಲ ತೋರಿಸಿದರು. ಆದರೂ ಅದು ಏನಷ್ಟು ಉಪಯೋಗ ಆಗಲಿಲ್ಲ. ಆಮೇಲೆ ಅಲ್ಲೇ ಒಬ್ಬರು ಅನಂತ ಪದ್ಮನಾಭ ಅಂತ ಇದ್ದಾರೆ ಅಲ್ಲೇ ಮೂಡಿಗೆರೆಯಲ್ಲೇ ಒಬ್ಬರು, ಅವರು ಹೇಳಿದ್ರೆ ಇಲ್ಲ ನೀವು ಇಲ್ಲಿ ನಮ್ಮನ್ನು ಮೂಡಿಗೆ ಇಲ್ಲೆಲ್ಲ ಓಡಾಡಬೇಡಿ, ನೀವು ಮೈಸೂರಿಗೆ ಹೋಗಿ, ಮೈಸೂರಿಗೆ ಹೋಗಿ ಅಲ್ಲಿ ಏನಾದರೂ ಮಾಡಿ ಸಾಧ್ಯ ಆಗುತ್ತೆ, ಅಲ್ಲೇ ಆಗದೇ ಇದ್ದರೆ ನೀವು ಬೆಂಗಳೂರಿಗೆ ಹೋಗಬೇಕಾಗತ್ತೆ, ನೀವು ಮೊದಲು ಮೈಸೂರಿಗೆ ಹೋಗಿ ಅಂತ ಹೇಳಿ ಇಲ್ಲಿನ ಒಬ್ಬರ ಡಾಕ್ಟ್ರಿಗೆ ಹಿಂಗೆ ತೇಜಸ್ವಿನ ನಾನು ಕಳಿಸ್ತಾ ಇದ್ದೀನಿ ಬರ್ತಿದ್ದಾರೆ ಅಂತೆಲ್ಲ ಫೋನ್ ಮಾಡಿ ಅವರು ಕಳಿಸಿದರು. ಬಂದರು ಇಲ್ಲಿ ಸುಮಾರು ದಿವಸ ಅಡ್ಮಿಟ್ ಆಗಿದ್ದರು. ಅವ್ರಿಗೆ ಮೂಲ ಅಲರ್ಜಿ ಆಗಿತ್ತು,
ಅಲರ್ಜಿಯಾಗಿ ಕಾಲು ಕೆಲವೆಲ್ಲ ಒಡೆದು ದೊಡ್ಡ ಗಾಯಗಳಾಗಿ ಸುರಿಯೋಕ್ಕೆ ಶುರುವಾಗೋಗ್ಬಿಟ್ಟಿತ್ತು. ಅದನ್ನೆಲ್ಲ ಇಲ್ಲಿ ಸುಮಾರಾಗೆಲ್ಲ ರಿಪೇರಿ ಮಾಡಿದರು. ಇಲ್ಲಿ ರಿಪೇರಿ ಮಾಡಿದರು, ಅದನ್ನು ಆಪ್ರೇಷನ್ ಮಾಡಿದರು, ಗಾಯನೆಲ್ಲ ತೊಳೆದು ಎಲ್ಲ ಇದು ಮಾಡಿ ಅದು ಗಾಯ ಎಲ್ಲ ಡ್ರೈ ಅಪ್ ಆಗೋಕ್ಕೆ ಶುರುವಾಯಿತು. ಇಲ್ಲಿನ ಡಾಕ್ಟ್ರುಗಳು ಏನು ಹೇಳ್ತಾಯಿದ್ರು ಅಂದರೆ, ನೀವು ಬೆಂಗಳೂರಿಗೆ ಹೋಗಿ ಒಬ್ಬ ಹಾರ್ಟ್ ಸ್ಪೆಷಲಿಸ್ಟ್ ಆ್ಯಂಡ್ ಪಲ್ಮನಾಲಜಿಸ್ಟ್ ಅಂದರೆ ಶ್ವಾಸಕೋಶ ನೋಡೋನು, ಅವನಿಗೆ ನೀವು ತೋರಿಸ್ಲೇಬೇಕು ಅಂತ ಎಲ್ಲ ಹೇಳಿ ಇಲ್ಲಿಂದ ಬೆಂಗಳೂರಿಗೆ ಹೋದರು. ಬೆಂಗಳೂರಿಗೂ ಇಲ್ಲಿಂದನೇ ಫೋನ್ ಮಾಡಿ ಡಾಕ್ಟರ್ ವಿಷ್ಣುಮೂರ್ತಿ ಅಂತ ಇದ್ದರು, ಗೋಪಾಲಗೌಡ ಆಸ್ಪತ್ರೆ ಅವರು ಓಪನ್ ಮಾಡಿ ಅಲ್ಲಿ ಜಯದೇವ ಸಿ ಎನ್ ಮಂಜುನಾಥ್ ಅಂತ ಡಾಕ್ಟರ್ ಇದ್ದಾರಲ್ಲ ಅವ್ರ ಹತ್ರ ಕಳಿಸಿದರು. ಅವರು ಎಲ್ಲ ನೋಡಿದರು, ನೋಡಿದರೆ ಅವರು ನೋಡಿ ಏನು ಹೇಳಿದರು ಅಂದರೆ, ಅದು ಒಂಥರ ಬ್ಯಾಕ್ ವಾಟರ್ಸ್ ಅಂತ ಅಂತೀವಿ ನೋಡಿ, ಈ ಸಮುದ್ರದಲ್ಲಿ ಸಮುದ್ರ ತುಂಬಿಟ್ಟು ನೀರು ಹಿಂದಕ್ಕೆ ಬರಲ್ವೇ, ಹಾಗೆ ಇವ್ರಿಗೆ ಬ್ಯಾಕ್ ವಾಟರ್ಸ್ ಅಂದರೆ ಹೃದಯದಲ್ಲೂ ಶ್ವಾಸಕೋಶದಲ್ಲೂ ನೀರು ತುಂಬಿಕೊಂಡಿತ್ತು. ಸೊ ಅದನ್ನೆಲ್ಲ ಇಳಿಸಿ ಅಲ್ಲೇ ಒಂದು ತಿಂಗಳಿದ್ದು ಅದೆಲ್ಲ ಕಡಿಮೆ ಮಾಡಿದರು. ಒಂದು ತಿಂಗಳಿದ್ದರು ಅಲ್ಲ, ಮನೆಯಲ್ಲೇ ಇದ್ದು ಪ್ರತಿದಿನ ಹೋಗಿ ತೋರಿಸ್ಕೋತಾರೆ, ಮಗಳ ಮನೆಯಲ್ಲಿದ್ದರು. ಆಮೇಲೆ ಈ ಕಾಲು ಗಾಯ ಇತ್ತಲ್ಲ, ಅದು ಒಣಗಿತ್ತಲ್ಲ, ಅದನ್ನು ನೀವು ಏನು ಕಾಲು ಗಾಯ ಇದ್ದರೆ ಎಲ್ಲ ಕೇಳ್ತಿರ್ತಾರೆ ನಿಮ್ಮನ್ನ, ಏನಿದು ಏನಿದು ಅಂತ, ನೀವು ಸೆನ್ಸಿಟಿವು, ಅದಕ್ಕೋಸ್ಕರ ಇದಕ್ಕೊಂದು ಗ್ರಾಫ್ಟ್ ಮಾಡ್ತೀವಿ ಅಂತೇಳಿ ಅದನ್ನು ಗ್ರಾಫ್ಟು ಮಾಡಿಬಿಟ್ರು. ಅದು ಚೆನ್ನಾಗಿಲ್ಲ, ಕಾಲು ಮೊದಲು ಹೆಂಗಿತ್ತು ಹಂಗೆ ಆಯಿತು. ಆದರೂ ಅವರ ಶ್ವಾಸಕೋಶ ಮತ್ತು ಹೃದಯ ಸ್ವಲ್ಪ ಡ್ಯಾಮೇಜ್ ಆಗಿತ್ತು. ಯಾಕೆ ಬಿಕಾಸ್ ಆಫ್ ದಿಸ್ ಬ್ಯಾಕ್ ವಾಟರ್ಸು, ಆಮೇಲೆ ಕುತೂಹಲ ಎಣ್ಣೆ ಉಜ್ಜಿದ್ದು ಇದಿಂದೆಲ್ಲ. ಸೊ ಆಮೇಲೆ ಅವರು ನಿಮಗೆ ನೀವು ಒಂದು ತಿಂಗಳಿಗೋ ಎರಡು ತಿಂಗಳಿಗೋ ಬಂದು ತೋರಿಸ್ಕೋತಾ ಇರಬೇಕು ಅಂತ ಹೇಳ್ಬಿಟ್ಟು ಅವ್ರನ್ನ ಕಳಿಸಿದರು. ಕೆಲವು ಪ್ರಿಕಾಷನ್ಸ್ ಹೇಳಿದರು, ನೀವು ಸ್ಕೂಟ್ರ್ ಸ್ಟಾರ್ಟ್ ಮಾಡಬಾರ್ದು, ಸ್ಕೂಟ್ರ್ ರೈಡ್ ಮಾಡಬಾರ್ದು, ಭಾರ ಎತ್ತಬಾರ್ದು, ಅಪ್ ಅಂದರೆ ಗುಡ್ಡುಗಳನ್ನು ಹತ್ತಬಾರ್ದು. ಯಾಕೆಂದರೆ ಡಾಕ್ಟರ್ಸ್ ಸಸ್ಪೆಕ್ಟೆಡ್ ಈಸ್ ಹಾರ್ಟ್ ವಾಸ್ ಎನ್ಲಾರ್ಜ್ಡ್, ಗೊತ್ತಾಯ್ತೆ, ಅದಕ್ಕೆ ಹೇಳಿದರು. ಆದರೆ ಅವರು ಯಾರ ಮಾತು ಕೇಳೋರಲ್ಲ, ಅವರು ಗುಡ್ಡ ಹತ್ತಿದ್ರು, ಗುಡ್ಡ ಇಳಿದ್ರು, ಸ್ಕೂಟ್ರ್ ಸ್ಟಾರ್ಟ್ ಮಾಡಿದ್ರು, ಕ್ರೂಸ್ ಓಪನ್ ಮಾಡಿದರು, ಓಡಾಡ್ತಾನೆ ಇದ್ದರು. ಹಿಂಗಾಗಿ ಒಂದು ರೀತಿ ಆಗ ಏಪ್ರಿಲ್ 7 ಎಲ್ಲ ಮೂಡಿಗೆರೆಗೆ ಅದೇ ಸ್ಕೂಟ್ರಲ್ಲಿ ಹೋಗಿ ಮಾತಾಡಿಕೊಂಡು ಬಂದು ವಾಪಸ್ ಬಂದು ಊಟ ಮಾಡಿ ಹಠಾತ್.